ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಗುಡಿಸ್ಲಿಗೆ ಬೆಂಕಿ ಹಚ್ಚಿದೆ, ಅಲ್ಲಿ ಪ್ರಜ್ಞೆ ತಪ್ಪಿರೋ ಭಾರತಿ ಬಟ್ಟೆ ಇದ್ರು ಮೈ ಮೇಲೆ ಬಟ್ಟೆ ಇಲ್ಲ ಅಂತ ಸುಳ್ಳು ಹೇಳಿದೆ. ಇದೇ ಸುಳ್ಳನ್ನ ಊರ್ ತುಂಬ ಟಾಮ್ಟಾ ಮೂಡಿಸ್ದೆ. ಸರಿಯಾದ ಸಮಯ ನೋಡಿ ಭಾರತಿನ ಕೊಟ್ಟು ಮದುವೆ ಮಾಡಿ ಅಂತಾನು ಕೇಳಿದೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಸುಂದ್ರಿ ಅಡ್ಡ ಬಂದ್ಲು. ಅದಕ್ಕೆ ಅವಳಿಗೂ ಜ್ಯೋತಿ ಅನ್ನೋ ಬಲೆ ಬೀಸಿದೆ. ಆ ಸುಂದ್ರಿ ಮಂಟಪದಲ್ಲಿ ಕಾಲು ಹಿಡ್ದೆ ಇರೋ ತರ ಮಾಡಿದೆ. ಇಷ್ಟೆಲ್ಲ ಮಾಡಿದ್ದು ಆಸ್ತಿಗೋಸ್ಕರನ ಅಲ್ಲ, ದ್ವೇಷಕ್ಕೋಸ್ಕರ. ದ್ವೇಷಕ್ಕೋಸ್ಕರ ನಮ್ಮಪ್ಪನ ಸಾವಿಗೆ ಕಾರಣ ಆದ ಮುಕುಂದಪ್ಪ ನಂದು ಭಾರತೀದು ಫಸ್ಟ್ ನೈಟ್ ಆಗ್ತಿದ್ದಂಗೆ ನೇಣು ಹಾಕೋಬೇಕು. ಹಂಗ್ ಮಾಡ್ತೀನಿ ಮಾಡ್ತೀನಿ ನೋಡ್ರು. ಸಾರಿ ಕಣ, ನಿನ್ ಮನ್ಸಲ್ಲಿ ಉರಿತಿರೋ ಬೆಂಕಿ ಬಗ್ಗೆ ತಿಳ್ಕೊಳ್ದೆ ಹಣ ಆಸ್ತಿ ಅಂತೆಲ್ಲ ಮಾತಾಡಿ ನಿನ್ ಮೂಡ್ ಹಾಳು ಮಾಡ್ಬಿಟ್ಟೆ. ಹೋಗ್ಲಿ ಬಿಡ್ರ, ನನ್ನ ಕೆಲ್ಸಕ್ಕೋಸ್ಕರ ಸಾಥ್ ಕೊಟ್ಟಿದ್ದೀರ. ನಿಮ್ಗೇನೇ ಕಷ್ಟ ಬಂದ್ರು ನಿಮ್ ಜೊತೆ ನಾನಿರ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ. ಸರಿ ಬಿಡೋ ಅರುಣ, ನಮ್ ನಮ್ಮಲ್ಲೇ ಏನಕ್ಕಿದೆಲ್ಲ ಪಾರ್ಟಿ ಮಾಡೋಣ. ಹೋಗಿ ಎಣ್ಣೆ ತೊಂಬ. ಮಗ ಕಾಳ ಎಲ್ಲ ಇದಾನೋ? ಸಿಗಾಕೊಂಡಲ್ಲಪ್ಪ. ಏನೋ ಹೇಳ್ತಿದ್ಯಾ ಬಿಡ್ರ. ಏಯ್ ಹಿಡೀರೋ ಅವನ್ನ. ಹೇಳ್ಕೊಂಬರೋ ಅವನ್ನ. ಹೇಳಿರೋ ಚಚ್ಚ ನನ್ನ ಮಗನ್ಗೆ. ಅಯ್ಯೋ ಅಯ್ಯೋ ಓಡಿ ಬಿಡಿ ಕಟ್ರು. ನೀ ನನ್ನ ಹತ್ರ ಬಂದು ಸೇರ್ತೀನಿ ಅಂದಾಗ್ಲೇ ನನ್ಗೆ ಅನುಮಾನ ಇತ್ತು, ಆದ್ರೂ ನನ್ನನ್ನ ಯಾಮರ್ಸ್ದೆ ಅಲ್ಲ. ಈ ಅರುಣ ಎಂತೋನು ಅಂತ ಗೊತ್ತಿದ್ರು ಮಂಟಪದಲ್ಲೇ ಸುತ್ತಾಡ್ತಿದ್ಯಾ, ಅದು ನನ್ನ ರೂಮಲ್ಲೇ ಇದೆಯಾ ಅಂದ್ರೆ ಎಷ್ಟೋ ಧೈರ್ಯ ನಿನ್ಗೆ? ಎಷ್ಟೋ ಎಷ್ಟೋ ಧೈರ್ಯ ನಿನ್ಗೆ? ಬಾಯ್ ಬಿಡು ಬಾಯ್ ಬಿಡು. ಯಾರಿದ್ದಾರೆ ನೀನ್ ಹಿಂದೆ? ಎಲ್ಲೋ ಗೋವಿಂದ, ಗೋವಿಂದ ಇಲ್ಲಿ ಹೇಳ್ತೀವ ಅಲ್ವೋ? ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೇಳು ಎಲ್ಲಿ ಗೋವಿಂದ? ಹೇಳು ಗೋವಿಂದ ಎಲ್ಲಿ ಅಂತ ಹೇಳ. ಹೇಳು ಗೋವಿಂದ ಎಲ್ಲಿ ಹೇಳು. ಹೇಳಲ್ಲಿ ಹೇಳ. ಬಿಡೋ ಸತ್ಕಿತ್ತೋದನು, ನಾಳೆ ಬೇರೆ ನಿನ್ ಮದ್ವೆ ಇದೆ. ಹೇಯ್ ನೋಡ, ಮಗ ಪ್ರಜ್ಞೆ ತಪ್ಪಿದೆ ಅಷ್ಟೇ ಕಣ. ಎತ್ತ ಕಡೆ ಮಲಗ್ಸ.
ನೀನು ಈ ಮದುವೆ ನಿಲ್ಲಿಸ್ತೀಯ ಅಂತಾದ್ರೆ ನೀ ಏನು ಹೇಳಿದ್ರು ಎಲ್ಲವನ್ನೂ ಮಾಡ್ತೀನಿ. ಯಾರು? ನಾನು ಸುನೀಲ್ಣ. ಬಾಗ್ಲಾಕ ಅಣ್ಣ, ಗೋವಿನ ಅವ್ರದ್ದು ಬಿರಲಾಕಿದೀವಿ ತಗೊಳಿಕ್ಕಿ. ಸೂಪರ್ ಕಣ, ಸದ್ಯ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆದಂಗಾಯ್ತು. ಆದರೂ ಈ ಸುಂದ್ರಿ ಸುಮ್ಮನೆ ಇರ್ತಾಳೆ ಅಂತ ನನ್ಗೆ ಯಾಕೋ ಅನಿಸ್ತಿಲ್ಲ ಕಣ. ಸುಂದ್ರಿ ಮಂಟಪದ ಹತ್ರ ಎಲ್ಲೂ ಕಾಲು ಹಿಡ್ದೇ ಇರೋ ಥರ ನೋಡ್ಕೊ. ನಡಿ ನೀನು. ಸರಿ ಅಣ್ಣ, ನಾವು ನೋಡ್ಕೋತೀವಿ. ನಡಿಯೋ. ಹೇಯ್ ಬಾಗ್ಲಾಕ, ಹೇಯ್ ಎಣ್ಣೆ ತಂಬರ. ಹೆದರ್ಸಿದ್ರೆ ಸಾಕು, ಭಯ ಪಡ್ತಾರೆ ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ತಾಳಿ ಕಟ್ಟಕ್ಕೆ ಬರ್ತಿದ್ದಾರೆ. ಎಲ್ಲ ಯಾರುಂದ ಪ್ಲಾನ್ ಅಂತ ನನಗೆ ಗೊತ್ತು ಮಾವ. ನನ್ನ ಜೊತೆಲೇ ಇದ್ದು ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ಬಿಟ್ಟಿಯಲ್ಲ. ಅಂಕಲ್, ಏನಾಯ್ತು ಅಂಕಲ್, ಯಾಕೆ ಒಬ್ಬರೇ ಕೂತಿದ್ದೀರಾ? ಏನಿಲ್ಲಪ್ಪ ಕರಣ್, ಹಾಗೆ ಸುಮ್ಮನೆ. ನೀನು ಊಟ ಮಾಡಿದ್ಯಾ? ಹಾಂ, ನಾನು ಊಟ ಮಾಡಿದೆ. ಅಂಕಲ್ ಕರಣ್, ನನಗೆ ಗೊತ್ತಿದೆಯಪ್ಪ, ನಾನು ಸುಂದ್ರಿನ ಮಂಟಪದಿಂದ ಹೊರಗೋಗು ಅಂತ ಹೇಳಿದೆ. ಅದಕ್ಕೆ ನೀನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ಯಾ ಅಲ್ವಾ? ಅಯ್ಯೋ ಇಲ್ಲ ಅಂಕಲ್, ನೋಡಿ ಅವಳು ನನಗೆ ಹೆಂಡತಿ ಆಮೇಲೆ, ಬಟ್ ಅದಕ್ಕಿಂತ ಮೊದಲು ಅವಳು ನಿಮ್ಮ ಮನೆ ಮಗಳಲ್ವಾ? ಇರ್ಬೋದಪ್ಪ, ಆದರೂ ಕರಣ್ ನಿನಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹಕ್ಕು ಇದೆ, ಅದರಲ್ಲೇನೂ ತಪ್ಪಿಲ್ಲ. ಗಂಡನಾದವನು ಹೆಂಡತಿಗೋಸ್ಕರ ಕೋಪ ಮಾಡ್ಕೊಳ್ಳೇಬೇಕು, ಆಗಲೇ ಅವನು ನಿಜವಾದ ಗಂಡ ಅನ್ನಿಸ್ಕೊಳ್ಳೋದು ಕರಣ್. ಕರಣ್ ನನಗೆ ಗೊತ್ತು ಕಣಪ್ಪ, ನೀನು ನನ್ನ ಮೇಲಾಗಲಿ ಅಥವಾ ಲಕ್ಷ್ಮಿ ಮೇಲಾಗಲಿ ಆ ಕೆಟ್ಟ ಗಳಿಗೆಯಲ್ಲಿ ಕೋಪ ಮಾಡ್ಕೊಳ್ತೀರಾ ತಾಳ್ಮೆಯಿಂದ ಇದ್ದೆ. ನಾನು ಸುಂದ್ರಿನ ಇಲ್ಲಿಂದ ಹೋಗು ಅಂದಿದ್ದಕ್ಕೋ ಅಥವಾ ಲಕ್ಷ್ಮಿ ಸುಂದ್ರಿ ಜೊತೆ ಆ ರೀತಿ ನಡ್ಕೊಂಡಿದ್ದಕ್ಕೋ ನೀನೇನಾದರೂ ಕೋಪ ಮಾಡಿಕೊಂಡು ನನ್ನ ಹೆಂಡತಿ ಜೊತೆ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ನನ್ನ ಕೇಳಿದ್ದಿದ್ರೆ ಆಗ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಕರಣ್? ಆದರೆ ನೀನು ಆ ರೀತಿ ಮಾಡಲಿಲ್ಲ. ಆಗ ತಾಳ್ಮೆಯಿಂದ ಇದ್ದು ಈಗ ನಾನು ಒಂಟಿಯಾಗಿ ಕೂತಿರೋದನ್ನು ನೋಡಿ ನನ್ನ ಜೊತೆ ಮಾತಾಡಕ್ಕೆ ಬಂದಿದ್ಯಾ, ಅದು ಕರಣ್, ಅದು ನೀನು ದೊಡ್ಡತನ ಅಂದರೆ. ಅಂಕಲ್ ಅದು ನನಗೆ ಅರ್ಥ ಆಗುತ್ತೆ ಕರಣ್. ನೋಡು, ನೀನು ನನ್ನ ಹುಡುಕೊಂಡು ನನ್ನ ಜೊತೆ ಮಾತಾಡಕ್ಕೆ ಬಂದಾಗಲೇ ನಂಗೆ ಗೊತ್ತಾಯಿತು ನೀನು ಯಾಕೆ ಬಂದಿದ್ಯಾ ಅಂತ. ನೀನು ನನ್ನ ಜೊತೆ ಸುಂದ್ರಿ ಬಗ್ಗೆ ಮಾತಾಡಕ್ಕೆ ಬಂದಿದ್ಯಾ ಅಲ್ವಾ? ಯಾಕಂದ್ರೆ ನನಗೆ ಗೊತ್ತು ಕರಣ್, ನಿನಗೆ ಸುಂದ್ರಿನ ಕಂಡ್ರೆ ತುಂಬ ಇಷ್ಟ. ನಿನಗೊಬ್ಬನಿಗೆ ಅಲ್ಲಪ್ಪ, ಸುಂದ್ರಿನ ಕಂಡ್ರೆ ನಮ್ಮೆಲ್ರಿಗೂ ಎಲ್ರಿಗೂ ತುಂಬಾನೇ ಇಷ್ಟ. ಅವಳು ಆ ದೇವರ ಮಗಳು ಕಣೋ, ಎಲ್ರಿಗೂ ಒಳ್ಳೇದು ಮಾಡಬೇಕು ಅನ್ನೋದೇ ಉದ್ದೇಶ ಅವಳದು. ಈ ಮಾವಂಗೂ ಅಷ್ಟೇ, ಯಾವಾಗಲೂ ಒಳ್ಳೇದೇ ಮಾಡಬೇಕು ಅಂತ ನನ್ನ ಪಕ್ಕಕ್ಕೆ ಬಂದು ನಿಲ್ತಾಳೆ. ಆದರೆ ಈ ಭಾರತೀಯ ವಿಷಯದಲ್ಲಿ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅನ್ನೋದೇ ಅರ್ಥ ಆಗ್ತಿಲ್ಲ.